ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಸಿ ಕಿಚನ್. ಇವತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಸೋರೆಕಾಯಿ ಪಪ್ಪು ಅಥವಾ ಸೋರೆಕಾಯಿ ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸ್ಟಾರ್ಟಿಂಗ್, ಒಂದು ಕುಕ್ಕರಲ್ಲಿ 1.5 ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಳ್ಳಿ. ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೋಬೇಕು. ಇದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹುರಿಬೇಕು. ಈ ಥರ ಮಾಡೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಹುರಿಬೇಕು ಚೆನ್ನಾಗಿ. 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಳೆನ ಹುರಿದ್ರು, 1-2 ನಿಮಿಷ ಹುರಿದ್ರೆ ಸಾಕು. ಇದಕ್ಕೆ ತೊಳ್ಕೊಂಡು ಚೆನ್ನಾಗಿ ಚಾಪ್ ಮಾಡಿಕೊಂಡಿರುವ, ಮೀಡಿಯಮ್ ಸೈಜಲ್ಲಿ ಚಾಪ್ ಮಾಡಿಕೊಂಡಿರುವ ಸೋರೆಕಾಯಿನ ಹಾಕ್ಕೋಬೇಕು. 4-5 ಟೊಮ್ಯಾಟೋನ ಪೀಸಸ್ ಮಾಡಿಕೊಂಡು ಈ ಕುಕ್ಕರ್ಗೆ ಹಾಕ್ಕೋಬೇಕು. ಇದಕ್ಕೆ 1/2 ಟೀಸ್ಪೂನಷ್ಟು ಅಡಿಗೆ ಅರಿಶಿನ ಹಾಕಿ, 3-4 ಗ್ಲಾಸಷ್ಟು ನೀರನ್ನು ಹಾಕಿ, 2 ಟೇಬಲ್ಸ್ಪೂನ್ ಉಪ್ಪನ್ನು ಹಾಕಿ, ಸ್ವಲ್ಪ ಜೀರಿಗೆ, 8-9 ಬೆಳ್ಳುಳ್ಳಿ ಎಸಳುಗಳ ಹಾಕಿ, ಕೊತ್ತಂಬರಿ ಸೊಪ್ಪನ್ನ, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಸಲ್ಸ್ ಬರಬೇಕು. ಆಮೇಲೆ ಅದಕ್ಕದೇ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಈ ಥರ ಕಾಣುತ್ತೆ. ಇದರ ರಸನ ಮತ್ತು ಸಾಲಿಡ್ ಪಾರ್ಟ್ನ ಸಪ್ರೇಟ್ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಳ್ಳಿ. ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಕೊಂಡು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ ಆ ರಸಂ ಪಾರ್ಟ್ನ ಅಥವಾ ನೀರಿನ ಪಾರ್ಟ್ನ ಇದಕ್ಕೆ ಬೆರೆಸ್ಕೊಳ್ಳಿ. ಆಮೇಲೆ ಆ ಸಾಲಿಡ್ ಪಾರ್ಟ್ನ ಚೆನ್ನಾಗಿ ತಿಕ್ಕಿಬಿಟ್ಟು ಮಸಿದ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು 1/2 ಟೀಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು. ಆಮೇಲೆ ಗಾರ್ನಿಶು ಕೊತ್ತಂಬರಿ ಸೊಪ್ಪು ಜೊತೆ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುವಂಥ ಆಂಧ್ರ ಸ್ಟೈಲ್ ಸೋರೆಕಾಯಿ ಪಪ್ಪು ರೆಡಿಯಾಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.